ಎಲ್ಲೆಲ್ಲಿ ಇನ್ಸ್ಟ್ರಕ್ಷನ್ ಕೊಡಬೇಕು ಅಲ್ಲಿ ಕೊಟ್ಟಿದ್ದು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ನಮ್ಮ ಜೊತೆಗಿದ್ದಾರೆ. ಬೆಳಗಾವಿ ಹಾಗೂ ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಸಭೆ ಮಾಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಶನಿವಾರ ಬೆಳಗಾವಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ವಿರುದ್ಧ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನನಗೆ ಮುಂಚೆನೆ ಹೇಳಿದ್ದರು, ಪೂರ್ವಭಾವಿಯಾಗಿ ಡಾಕ್ಟರೇಟ್ ಕೊಡುವ ಕಾರ್ಯಕ್ರಮ ಇತ್ತು, 6 ತಿಂಗಳು ಮೊದಲೇ ನಿಶ್ಚಯವಾಗಿತ್ತು, ನನಗೆ ಹೇಳಿಯೇ ಹೋಗಿದ್ದರು ಎಂದು ತಿಳಿಸಿದರು. ರಾಜ್ಯಸಭೆಯಲ್ಲಿ ನಮ್ಮ ಪ್ರತಿನಿಧಿತ್ವ ಹೆಚ್ಚಾಗಿದೆ. ಅದೇ ರೀತಿ ಇಲ್ಲಿಯ ವಿಧಾನ ಪರಿಷತ್ ಚುನಾವಣೆ 4 ಆಗ್ತಾ ಇದೆ. ಈ 4 ವಿಜಯಶಾಲಿ ಆಗುವಂಥ ವಿಶ್ವಾಸ ಇದೆ. ಇಲ್ಲಿ ಪದವೀಧರ ಮತ್ತು ಟೀಚರ್ಸ್ ಏನು ಕಾನ್ಸ್ಟಿಟ್ಯೂನ್ಸಿ ಇದೆ, ಇಲ್ಲಿ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ನಮ್ಮೆಲ್ಲ ಹಿರಿಯ ನಾಯಕರು ಯಡಿಯೂರಪ್ಪನವರು ಸಮೇತವಾಗಿ ಎಲ್ಲರೂ ಬಂದು ಮಾಡಿದರೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬೆಂಬಲವನ್ನು ತೋರಿಸ್ತಾ ಇದೆ. ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಇಬ್ಬರು ಅಭ್ಯರ್ಥಿಗಳು ನಮ್ಮ ಶಾಪುರ್ ಅರುಣ್ ಶಾಪುರ್ ಅವರು ಮತ್ತು ಮೊಹಮ್ಮದ್ ಮಿರಾಣಿ ಅವರು ಅತಿ ದೊಡ್ಡ ಲೀಡ್ನಲ್ಲಿ ಆಯ್ಕೆಯಾಗ್ತಾರೆ. ಅವರು ನನಗೆ ಮುಂಚೆನೆ ಪೂರ್ವಭಾವಿಯಾಗಿ ಅವ್ರಿಗೊಂದು ಡಾಕ್ಟ್ರೇಟ್ ಕೊಡುವಂಥ ಕಾರ್ಯಕ್ರಮ ಆಯ್ತು. ಇದು 6 ದಿನ ಮುಂಚೆನೆ ಕೊಡಿಸಿದ್ರು, ನನಗೆ ಹೇಳೇ ಹೋಗಿದ್ದಾರೆ. ಮತ್ತು ಅವ್ರಿಗೆಲ್ಲ ಎಲ್ಲೆಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಇವತ್ತು ದೊಡ್ಡ ಸಭೆ ಬೆಳಗಾವಿನಲ್ಲಿ ಮಾಡ್ತಾ ಹುಬ್ಬಳ್ಳಿ ದೊಡ್ಡ ಸಭೆ ಪ್ರಶ್ನೆ ಇಲ್ಲ. ಅವ್ರು ನಮ್ಮ ಹಿರಿಯರು ಮಾರ್ಗದರ್ಶಕರು, ಸದಾಕಾಲ ನಮ್ಮ ಹಿರಿಯರು ಮಾರ್ಗದರ್ಶಕರು ಇರ್ತಾರೆ. ಪಕ್ಷವು ಗುರುತಿಸ್ತದೆ, ನಾವು ಗುರುತಿಸ್ತೇವೆ. ಅವ್ರದೇ ಆದಂಥ ಒಂದು ಸ್ಥಾನ ಇದೆ. ಸುದೀರ್ಘವಾಗಿ 4 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಅವ್ರು ಮಾಡಿರುವಂಥ ಕೆಲಸ ಏನಿದೆ ಅದು ನಮಗೆ ಹೀಗಾಗಿ ಅದಕ್ಕೆ ಮಹತ್ವ ಇದೆ. ನಾವು ಯಾವ ಮಹತ್ವ ನಾಲ್ಕು ಹೇಳಿದ್ರೆ ನೀವು ನಿಮ್ಮ ತಲೆಗಿನ ನನಗೆ ಚುನಾವಣೆ ಮುಂಚೆ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ಖಂಡಿತವಾಗೂ ಬಿಜೆಪಿಗೆ ಉತ್ತಮವಾದಂಥ ಅವಕಾಶ. ಎಲ್ಲಿ ಎಲ್ಲಿ ಸಂಪೂರ್ಣ ಒಗ್ಗಟ್ಟಿದ್ರಿ? 100 ನಡುವೆ ಇಲ್ಲ, ಎಲ್ಲ ಎಲ್ಲ ಸೌಕರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕ್ಷೇತ್ರದ ಸಭೆಗಳನ್ನು ಮಾಡಿದ್ದಾರೆ, ಸಂಸ್ಥೆ ಸಭೆಯನ್ನು ಮಾಡಿದ್ದಾರೆ. ಎಲ್ಲರೂ ಬರ್ತಾ ಒಳಗಡೆ ಸದನ ಒಳಗಡೆ ಸದನ ಹೊರಗಡೆ ಕೂಡ ನಿಮ್ ವಿರೋಧ ಜಾಸ್ತಿ ಮಾತಾಡ. ಅಯ್ಯೋ, ನನ್ನ ವಿರುದ್ಧನೇ ಜಾಸ್ತಿ ಮಾತಾಡೋದು ನೋಡ್ತಿರಲ್ಲ ನಿಮ್ಮ ಬೆಳಗಾವಿ. ನನ್ನ ವಿರುದ್ಧನೇ ಅವರು ಬಳಸುವಂತದ್ದು ಭಾಷೆ ನೋಡಿದಾಗ ನಿಮಗೆ ಸಾಫ್ಟ್ ಹಾರ್ಡ್ ಅನ್ನು ನೀವೇ ಕೇಳ್ಬೇಕು. ಕುಮಾರಸ್ವಾಮಿಯವ್ರ ವ್ಯಾಖ್ಯಾನ ಬಗ್ಗೆ ನಾನು ಸರಿ ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿಯವ್ರ ಮಧ್ಯೆ ನಾನು ಹೋಗಬಾರ್ದು ಅನ್ನುವಂಥ ತೀರ್ಮಾನ ಮಾಡಿದ್ದೆ. ಆದರೆ ಒಂದನ್ನು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ JDSಗೆ ಬಿ ಟೀಮ್ ಅಂತಾರೆ, JDS ಕಾಂಗ್ರೆಸ್ ಪಕ್ಷಕ್ಕೆ ಬಿ ಟೀಮ್ ಆಗಿದೆ ಅಂತಾರೆ. ಇವೆರಡರ ಒಂದು ಅರ್ಥ ಏನು ಅಂತಂದರೆ ಎ ಟೀಮ್ ಅಂತೂ ನಾವಾಗಿದ್ದೀವಿ. BJP ಎ ಟೀಮ್ ಅಂತ ಇಬ್ಬರು ಕೂಡ ಒಪ್ಪಿಕೊಂಡಂಗಾಗಿ ಇನ್ನು ಬಿ ಟೀಮ್ ಯಾರಾದರೆ ನನಗೇನು ಅದ್ರ ಬಗ್ಗೆ ಭಾಳ ತಲೆ ಕೆಲಸ. ಸರ್, 2 ರಾಷ್ಟ್ರೀಯ ಪಕ್ಷಗಳು ಸೇರಿ 2 ರಾಜಕೀಯ ಪಕ್ಷಗಳು ಸೇರಿ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಆರೋಪ. ಯಾವ ಪಕ್ಷವನ್ನು ಯಾವ ಇನ್ನೊಂದು ಪಕ್ಷ ಮುಗಿಸಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಅಧಿಕಾರ ಕೊಡೋದು, ಅಧಿಕಾರ ತಕ್ಕೊಳ್ಳೋದಂಥದ್ದು ಜನರ ಕೈಯಲ್ಲಿ. ಆದರೆ ಯಾವ ಪಕ್ಷಗಳು 2 ರಾಷ್ಟ್ರೀಯ ಪಕ್ಷಗಳು ಸೇರಿ ಪ್ರಾದೇಶಿಕ ಪಕ್ಷ ಮುಗಿಸಲು ಹೊರಟಿದ್ದಾರೆ ಎಂಬ HDK ಹೇಳಿಕೆ ವಿಚಾರದ ಕುರಿತು ಮಾತನಾಡಿದ ಅವರು, ಯಾವ ಪಕ್ಷವನ್ನು ಇನ್ನೊಂದು ಪಕ್ಷ ಮುಗಿಸಲು ಸಾಧ್ಯವಿಲ್ಲ. ಎಲ್ಲವೂ ಅಧಿಕಾರಕ್ಕೆ ಹೋಗುವುದು, ಅಧಿಕಾರ ತೆಗೆದುಕೊಳ್ಳುವುದು ಜನರ ಕೈಯಲ್ಲಿದೆ ಎಂದು ತಿಳಿಸಿದರು. ರಾಜ್ ಹಿರೇಮಠ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.